ರಂಪ ರಾಮಾಯಣಕ್ಕೆ ಕಾರಣವಾಗಿದ್ದ ಕಟಾರಿ ವೀರ ವಿವಾದ ಸುಖಾಂತ್ಯ ಕಂಡಿದೆ ಚಿತ್ರದಲ್ಲಿನ ಅವಹೇಳನಕಾರಿ ದೃಶ್ಯಗಳ ಬಗ್ಗೆ ಉಪೇಂದ್ರ ಕ್ಷಮೆಯಾಚನೆ ಮಾಡಿದ್ದಾರೆ ಅಷ್ಟೇ ಅಲ್ಲ ತಪ್ಪು ಕಾಣಿಕೆಯನ್ನ ಕೂಡ ಅರ್ಪಿಸಿದ್ದಾರೆ ಕೃಷ್ಣನ ಸನ್ನಿಧಿಯಲ್ಲಿ ಉಪಿ ಬಹಿರಂಗ ಕ್ಷಮೆಯಾಚಿಸಿದ್ರೆ ಶಿರೂರು ಶ್ರೀಗಳು ಕಟಾರಿ ವೀರನಿಗೆ ಶುಭ ಹಾರೈಸಿದರು ಪುತ್ತಿನಂತ ಮತ್ತೊಂದು ಕೊಡಲೇ ನಮ್ಮ ನಿನಗೆ ಕೊಡಲೇ ನಮ್ಮ ಐ ಲವ್ ಯು ಅಂತ ನೀ ಹೇಳಬೇಕು ಇಂತೂ ಕಠಾರಿ ವೀರನಿಗೆ ಮುಕ್ತಿ ಸಿಕ್ಕಿದೆ ಮೊನ್ನೆಯಷ್ಟೇ ಮೊನಿರತ್ನ ಮತ್ತು ಶಿರೂರು ಶ್ರೀಗಳ ನಡುವೆ ಒಪ್ಪಂದ ಏರ್ಪಟ್ಟಿತ್ತು ಇದೆಲ್ಲ ಮುಗಿದ ಬಳಿಕ ನಟ ಉಪೇಂದ್ರ ನಿನ್ನೆಯಷ್ಟೇ ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟಿದ್ರು ಚಿತ್ರದ ಬಗ್ಗೆ ಅಪಸ್ವರ ಎತ್ತಿದ್ದ ಶಿರೂರು ಮಠದ ಲಕ್ಷ್ಮೀವರ ತೀರ್ಥರನ್ನ ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ರು ಚಿತ್ರದಲ್ಲಿ ದೇವತೆಗಳ ಅವಹೇಳನ ಆಗಿರೋ ಬಗ್ಗೆ ದೇವರ ಸನ್ನಿಧಿಯಲ್ಲಿ ಬಹಿರಂಗ ಕ್ಷಮೆಯಾಚಿಸಿದ್ರು ದೇವರಿಗೆ ತಪ್ಪು ಕಾಣಿಕೆಯನ್ನು ಅರ್ಪಿಸಿದ್ರು ಸ್ವಾಮಿಗಳ ಆಶೀರ್ವಾದ ಇದೆ ಅವರು ನಮಗೆ ಬುದ್ಧಿ ಹೇಳಿದ್ದಾರೆ ಎಲ್ಲ ಒಂದು ಕಡೆ ಇದಾದಾಗ ಅದರ ಬಗ್ಗೆ ಎಲ್ಲ ಮಾತಾಡಿ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ತೀವಿ ನಿಮ್ಮ ಆಶೀರ್ವಾದ ಶ್ರೀಕೃಷ್ಣನ ಆಶೀರ್ವಾದ ಸ್ವಾಮಿಗಳ ಆಶೀರ್ವಾದ ಎಲ್ಲ ಜನಗಳ ಆಶೀರ್ವಾದ ಈ ಸಿನಿಮಾದ ಮೇಲೆ ಇರಬೇಕು ಸಿನಿಮಾನ ಗೆಲ್ಲಿಸಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಇನ್ನು ಶಿರೂರು ಮಠದ ಶ್ರೀಗಳು ಉಪ್ಪಿ ಭೇಟಿಯಿಂದ ತಮಗಾದ ನೋವು ಮರೆತಿರೋದಾಗಿ ಹೇಳಿ ಚಿತ್ರದ ಯಶಸ್ಸಿಗೆ ಶುಭ ಕೋರಿದ್ರು ಅಲ್ಲದೆ ಇನ್ನು ಮುಂದೆ ಕನ್ನಡ ಚಿತ್ರಗಳಲ್ಲಿ ಹಿಂದೂ ಪಾತ್ರಗಳ ಅವಹೇಳನ ಮಾಡಬಾರದು ಅನ್ನೋ ಎಚ್ಚರಿಕೆಯನ್ನು ನೀಡಿದ್ರು ಯಾವುದೆಲ್ಲ ಅವಹೇಳನಕಾರಿ ದೃಶ್ಯಗಳಿದೆಯೋ ಅದನ್ನು ಪೂರ ತೆಗಿತಾ ಇದ್ದಾರೆ ಇನ್ನು ಗುರುವಾರದ ನಂತರ ಆ ಸಿನಿಮಾ ಚೆನ್ನಾಗಿ ಮೂಡಿ ಬರಲಿಕ್ಕಿದೆ ಆ ಸಿನಿಮಾಗಳನ್ನು ನಾವು ಮತ್ತೆ ಪುನಃ ವೀಕ್ಷಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ ಎರಡು ಹಂತದ ಸಂಧಾನ ಸಭೆ ನಡೆಸಿದ ಬಳಿಕ ಚಿತ್ರತಂಡ ಸ್ವಾಮೀಜಿ ಮನವೊಲಿಸುವಲ್ಲಿ ಯಶಸ್ವಿಯಾಗಿದೆ ಸ್ವಾಮೀಜಿಗಳ ಸೂಚನೆಯಂತೆ ಏಳು ದೃಶ್ಯಗಳಿಗೆ ಕತ್ತರಿ ಹಾಕಿ ಗುರುವಾರ ರಿಲೀಸ್ ಮಾಡುವುದಾಗಿ ನಿರ್ಮಾಪಕ ಮುನಿರತ್ನ ಘೋಷಿಸಿದ್ದಾರೆ ಒಟ್ಟಿನಲ್ಲಿ ಚಿತ್ರಕ್ಕೆ ಇದ್ದ ಅಡೆತಡೆಗಳು ನಿವಾರಣೆ ಆದಂತಾಗಿವೆ ಕಠಾರಿ ವೀರ ಸುರಸುಂದರಾಂಗಿ ತನ್ನ ಗಳಿಕೆ ಹೆಚ್ಚಿಸಿಕೊಳ್ಳೋ ಕಡೆ ಗಮನ ಹರಿಸಿದೆ ಮತ್ತೊಂದೆಡೆ ಉಪ್ಪಿ ಅಭಿಮಾನಿಗಳು ಖುಷಿಯಾಗಿದ್ರೆ ಇತ್ತ ಹಿಂದೂ ಸಂಘಟನೆಗಳು ಯುದ್ಧ ಗೆದ್ದ ಸಂಭ್ರಮದಲ್ಲಿ ಬೀಗ್ತಿದ್ದಾರೆ.